ಕುಮಟಾಪಟ್ಟಣ ಪುರಸಭಾ ವ್ಯಾಪ್ತಿಕೊಳಪಡುವ ಚಿತ್ರಕಿ ವಾರ್ಡ್ನ ಕಲ್ಸಂಕದಲ್ಲಿ ಕೇವಲ 200 ಮೀಟರ್ನಷ್ಟು ರಸ್ತೆ ಅಭಿವೃದ್ಧಿಗಾಗಿ ಸ್ಥಳೀಯರು ಕಳೆದ 9 ವರ್ಷಗಳಿಂದ ಮಾಡುತ್ತಿರುವ ನಿರಂತರ ಪ್ರಯತ್ನಕ್ಕೆ ಕೊನೆಗೂ ಫಲ ಸಿಕ್ಕದೆ ರಸ್ತೆಯ ಅವ್ಯವಸ್ಥೆಯಿಂದ ಅನೇಕರು ಬೈಕಿಂದ ಬಿದ್ದು ಅಪಘಾತಗಳಾಗುತ್ತಿದ್ದು ಏನಾದರೂ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಶಾಸಕರು ಗಮನಹರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕಲ್ಸಂಕದಿಂದ ಶೇಷುದಾಸಕೇರಿಗೆ ಹೋಗುವಲ್ಲಿ ಕೆರೆಯ ತಿರುವಿನಿಂದ ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಚಿಕ್ಕ ರಸ್ತೆಯಾದರೂ ಇಲ್ಲಿ 25 ಕ್ಕೂ ಹೆಚ್ಚು ಸುಶಿಕ್ಷಿತ ಕುಟುಂಬಗಳಿವೆ ರಸ್ತೆ ಅವ್ಯವಸ್ಥೆ ಬಗ್ಗೆ ಶಾಸಕರಿಗೆ ಪುರಸಭೆಯ ಮುಖ್ಯಾಧಿಕಾರಿಯವರಿಗೆ ಹಾಗೂ ಜಿಲ್ಲಾಡಳಿತಕ್ಕೂ ಮನವಿ ನೀಡಿದ್ದೇವೆ ಕಳೆದ 9 ವರ್ಷಗಳಿಂದ ರಸ್ತೆ ಮಾಡುತ್ತೇವೆ ಎನ್ನುತ್ತಲೇ ಕಾಲಹರಣ ಮಾಡಿದರೆ ಹೊರತು ರಸ್ತೆ ನಿರ್ಮಾಣ ಮಾತ್ರ ಆಗಿಲ್ಲ ಮಳೆಗಾಲದಲ್ಲಿ ಓಡಾಡುವುದು ನರಕಯಾತನೆ ಅನುಭವಿಸಿದಂತೆ ನಮ್ಮನ್ನು ಹಳ್ಳಿಗಾಡಿನವರು ಎಂದು ನಮ್ಮನ್ನು ಅಧಿಕಾರಿಗಳು ಹಾಗೂ ಶಾಸಕರು ಕಡೆಗಣಿಸಿದ್ದಾರೆ ಪುರಸಭೆಗೆ ನಾವು ಮುಂಗಡವಾಗಿ ಟ್ಯಾಕ್ಸ್ ಕಟ್ಟುತ್ತೇವೆ ಆದರೆ ನಾವು ಮೂಲಭೂತ ಸೌಕರ್ಯಗಳಿಂದ ಹಿಂದುಳಿದಿದ್ದೇವೆ ಇಲ್ಲಿಗೆ ಬರುವ ಅನುದಾನವನ್ನೆಲ್ಲ ಬೇರೆಡೆಗೆ ಸ್ಥಳಾಂತರಿಸಿ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರಾದ ವಿಶ್ವನಾಥ ಆರ್ಶಾನ್ಬಾಗ್ ಆರೋಪಿಸಿದ್ದಾರೆ ಓ ಮೇಲೆ ರಸ್ತೆ ಸರಿ ಇಲ್ಲದೆ ರಸ್ತೆ ಮಾಡಿ ನಾವು ಡಿಮಾಂಡ್ ಮಸ್ತ್ ಮಾಡಿದೀವಿ ಆದರೆ ಇಲ್ಲಿವರೆಗೆ ಏನು ರೆಸ್ಪಾನ್ಸ್ ಎಷ್ಟೆಲ್ಲ ಅರ್ಜಿ ಕೊಟ್ಟಾಯಿತು ಎಮ್ ಎಲ್ ಎ ಹತ್ರ ಹೋಗಾಯಿತು ಎಲ್ಲರಿಗೂ ಮಾಡಾಯಿತು ಏನೂ ಇಲ್ಲ ಡಿ ಸಿ ಬರ್ದಾಯಿದ್ವಿ ಎಲ್ಲರದು ಮಾಡ್ತೇವೆ ಹೇಳ್ತಾರೆ ಮಾಡಲಿಲ್ಲ ಪುರಸಭೆಯವರು ಹಾಗೆ ಮಾಡ್ತಾರೆ ಮಾಡ್ತೇವೆ ನಾವು ಮಳೆಗಾಲದಲ್ಲಿ ಮಳೆ ಬಿದ್ದರೆ ಇಲ್ಲಿ ತಿದ್ದಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ರಿಕ್ಷಾದವ್ರು ಬರೋದಿಲ್ಲ ಮೇಲೆ ಇಷ್ಟೆಲ್ಲ ತ್ರಾಸುಂಟು ಏನು ನಾವು ಹಳ್ಳಿ ಮೇಲೆ ಇದ್ದು ಹಂಗೆ ಮಾಡ್ತಾಯಿದ್ದಾರೆ ಅವರು ಇಷ್ಟು ನಾವು ಟ್ಯಾಕ್ಸ್ ಎಲ್ಲ ಕಟ್ತೇವೆ ಆದರೂ ನಮಗೆ ಇದು ಸಪ್ಲೈ ಇದು ಇಲ್ಲ ಎಂಥದ್ದು ಇದು ನಮಗೆ ಬೇಕಾದ ಅವಶ್ಯಕತೆ ಇದು ಇಲ್ಲ ಏನೂ ಕೊಡೋದಿಲ್ಲ ಅವರು ಅದಕ್ಕೆ ನೀವು ಸ್ವಲ್ಪ ರಿಪೋರ್ಟ್ ಮಾಡಿ ಆದಷ್ಟು ಬೇಗ ನಮಗೆ ರಸ್ತೆ ಮಾಡುವಂಗೆ ಮಾಡಿಕೊಡ್ಬೇಕು ಎಮ್ ಎಲ್ ಎ ಮನೆ ಹೋಗಿದ್ದು ನಾವೆಲ್ಲ ಎಲ್ಲ ಕೆರೆಯವ್ರು ಮಾಡ್ಕೊಂಡು ಹೋಗಿದ್ರು ಪುರಸಭೆಯವರಿಗೆ ಹೋದರು ಡಿ ಸಿ ಬರ್ದಾಕಿದ್ದೇವೆ ಇಟ್ಟು ಪೇಪರ್ ವಿಜಯವಾಣಿಯಲ್ಲೇ 2 ವರ್ಷದಿಂದ ಬಂದಿತ್ತು ಬಿಟ್ಟು ಫೋಟೋ ಸಮೇತ ಬಂದಿದೆ ರಿಸ್ಪಾನ್ಸ್ ಇಲ್ಲ ಒಂದು ವಾರದಲ್ಲಿ ಮಾಡ್ತೇವೆ ಹೇಳಿ ಮುನ್ಸಿಪಾಲ್ಟಿ ಇವರು ಚೀಫ್ ಆಫೀಸರು ರಿಪೇರ್ ಕೊಟ್ಟರು ಏನೂ ಇಲ್ಲ ಮತ್ತೊಂದು ನಮ್ಮ ಅನುಮಾನ ಅಂತ ಹೇಳಿದ್ರೆ ಇಲ್ಲಿ ಆಗಿದ್ದ ಸಿಮೆಂಟ್ ರೋಡನ್ನು ಆ ಸಲ ಕನ್ವರ್ಟ್ ಮಾಡಿದ್ದಾರೆ ಆ ಕಡೆ ಅಷ್ಟೊತ್ತಿಗೆ ಕನ್ವರ್ಟ್ ಮಾಡಿದ್ದಾರೆ ಆಗ್ತಿತ್ತು ನಾವು ಈ ಸಲ ಈ ಸಲ ಆಗ್ತಿತ್ತು ಅಷ್ಟೊತ್ತಿಗೆ ಅವರು ಎಮ್ ಎಲ್ ಎ ಕತಿಯಿಂದ ಅಲ್ಲಿ ಇದು ಮಾಡಿ ಡಿಮಾಂಡ್ ಮಾಡಿ ಅಲ್ಲಲ್ಲಿ ಆ ಕಡೆ ಮಾಡಿಸ್ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಡಿಲೇ ಆಗ್ತಾ ಉಂಟು ಆದಷ್ಟು ಶೀಘ್ರವಾಗಿ ಮಾಡಲಿಕ್ಕೆ ಕಲ್ಸಂಕದಿಂದ ಶೇಷುದಾಸಕೇರಿಗೆ ಹೋಗುವ ರಸ್ತೆ ದುರಸ್ತಿಗಾಗಿ 8 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದೇವೆ 2019ರಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅವರ ಮನೆಗೆ ಹೋಗಿ ಅವರ ಗಮನಕ್ಕೂ ತರಲಾಗಿದೆ ಆಗಿನ ಪುರಸಭಾ ಅಧ್ಯಕ್ಷೆ ಮೋಹಿನಿ ಗೌಡ ಅವರು ಸಹ ಭೇಟಿ ನೀಡಿ 2 ತಿಂಗಳಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದು ಅದು ಈಡೇರಿಲ್ಲ ಪುರಸಭೆಯ ಕಣ್ಣೆದುರಲ್ಲೇ ನಾವಿದ್ದೇವೆ ಹಲವು ಭಾಗಗಳಲ್ಲಿ ರಸ್ತೆ ಸುಧಾರಣೆಯಾಗಿದೆ ಎಲ್ಲೆಲ್ಲೂ ಅಭಿವೃದ್ಧಿ ಮಾಡುತ್ತಾರೆ ಆದರೆ ನಮ್ಮ ಭಾಗಕ್ಕೆ ಏಕೆ ರಸ್ತೆ ದುರಸ್ತಿ ಮಾಡಲು ಸಾಧ್ಯವಿಲ್ಲ ನಮ್ಮ ಇಷ್ಟು ವರ್ಷದ ಬೇಡಿಕೆ ನೀರಲ್ಲಿ ಹೋಮ ಮಾಡಿದಂತಾಗಿದೆ ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಎಂದು ಹೇಳುತ್ತಿಲ್ಲ ಕೇವಲ 200 ಮೀಟರ್ ರಸ್ತೆ ಸುಧಾರಣೆಗೆ ಅಂಗಲಾಚುವ ಸ್ಥಿತಿ ನಿಜಕ್ಕೂ ನಾಚಿಕೆಗೇಡು ಮಳೆಗಾಲದಲ್ಲಿ ನಮ್ಮ ಸಂಬಂಧಿಗಳು ಇಲ್ಲಿಗೆ ಬರಲು ಬೇಸರಿಸುತ್ತಾರೆ ರಸ್ತೆ ಗೊಜ್ಜು ಬಿದ್ದಿದ್ದರಿಂದ ಬೈಕ್ನಲ್ಲಿ ಬಿದ್ದು ಇನ್ನೂ ಚೇತರಿಸಿಕೊಂಡಿಲ್ಲ ಶಾಲಾ ವಿದ್ಯಾರ್ಥಿಗಳ ವಾಹನವೂ ಬರುತ್ತಿಲ್ಲ ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದಾಗಲೂ ಯಾರೊಬ್ಬರು ನಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ ಗಮನ ಕೊಡುತ್ತಿಲ್ಲ ನಮ್ಮ ವಾರ್ಡಿನ ಸದಸ್ಯ ರಾಜೇಶ್ ಪೈ ಅವರಿಗೂ ಸಮಸ್ಯೆ ತಿಳಿದಿದೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ನಮ್ಮ ಭಾಗದ ರಸ್ತೆ ದುರಸ್ತಿಯನ್ನು ಶೀಘ್ರವಾಗಿ ಕಲ್ಪಿಸಿಕೊಡುವಂತೆ ಎನ್ಆರ್ ಕಾಮತ್ ನಾರಾಯಣ್ ಆರ್ ಕಾಮತ್ ಪಾಂಡುರಂಗ್ ವಿ ಕಾಮತ್ ನಾರಾಯಣ ಕೇಶವ ನಾಯ್ಕ್ ಬಿಕ್ಕು ನಾರಾಯಣ ಪೈ ಸೇರಿದಂತೆ ಹಲವರು ಆಗ್ರಹಿಸಿದ್ದಾರೆ ಅದು ಕಲ್ಸಂಕ ರಸ್ತೆ ಹೇಳ್ತಾರೆ ಅದಕ್ಕೆ ಕಲ್ಸಂಕದಿಂದ ಶಿಶುದಾಸ್ಕೇರಿ ಕಲ್ಸಂಕದಿಂದ ಶಿಶುದಾಸ್ಕೇರಿ ಹೋಗುವ ರಸ್ತೆ ಇದು 200 ಮೀಟರ್ ರಸ್ತೆ ಸಲುವಾಗಿ ನಾವು 8 ವರ್ಷದಿಂದ ಒದ್ದಾಡ್ತಿದ್ದೀವಿ ಇಲ್ಲಿ 2019ರಲ್ಲಿ ದಿನಕರ್ ಶೆಟ್ಟಿಯವರಿಗೆ ಭೇಟಿಯಾಗಿ ಹೋಗಿದ್ದೀವಿ ಒಂದು 10-12 ಮಂದಿ ಹೋಗಿ ಭೇಟಿಯಾಗಿದ್ದೀವಿ ಅವರಿಗೂ ಹೇಳಿದ್ದೀವಿ ನಾವು ತಿಳಿತು ಅದರ ನಂತರ 3-4 ಮಂದಿ ಅವ್ರ ಹತ್ರ ಹೇಳಿಸಿದ್ದೀವಿ ಅವರಿಗೆ ಮತ್ತು ಏನು ಮಾಡಬೇಕು ಆಯಿತು ಮೋಹಿನಿಗೌಡ ಹೋದ ವರ್ಷ ಬಂದ್ಕೊಂಡು ಇಲ್ಲಿ 2000 ಏಪ್ರಿಲ್ನಲ್ಲಿ ಬಂದ್ಕೊಂಡು ಈ ತಿಂಗಳವರೆಗೂ ಮಾಡಿಕೊಡ್ತಾ ಹೇಳಿ ಹೋದರು ಎಲ್ಲಿ ಹೋದರು ನಮ್ಮದು ವಾರ್ಡ್ ಮೆಂಬರು ಬರ್ತಾ ಇಲ್ಲ ವಾರ್ಡ್ ಮೆಂಬರ್ ಯಾರಾಗಲಿ ಇದು ಕುಮಟಾ ಊರು ಹೊರಗಡೆ ಉಂಟ ಏನಿದೆ ಕುಮಟಾ ಮುನ್ಸಿಪಾಲ್ಟಿ ಎದುರುಗಡೆ ಕಣ್ಣು ಎದುರಿಗಿದೆ ಕಣ್ಣು ಬಿಟ್ಟರೆ ಕಾಣ್ತದೆ ಕಾಲು ಕೆಳಗಡೆ ಇದೆ ರಸ್ತೆ ಇಷ್ಟು ದೂರ ಹಾಕ್ಲಿಕ್ಕೆ ಆಗೋದಿಲ್ಲ ಊರಿಡೀ ರಸ್ತೆ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಎಮರ್ಜೆನ್ಸಿ ಒಂದು ಆಟೋ ಕೂಡ ಬರುವುದಿಲ್ಲ ಇಲ್ಲಿಗೆ ಬರುವುದಿಲ್ಲ ಅಂತಾರೆ ಮಳೆಗಾಲದಲ್ಲಿ ಆಟೋ ಬರಲಿಕ್ಕೆ ಬೇಜಾರು ಮಾಡ್ತಾರೆ ಇಲ್ಲಿ ನಾನು ಮೊನ್ನೆ ಬಿದ್ದುಕೊಂಡು 1,000 ಸಿಲಿಂಡರ್ ಖರ್ಚು ಮಾಡಿದ್ದೀನಿ ನಾನು ಅದ್ರ ಬಗ್ಗೆ ವಿಡಿಯೋನು ಕೊಡ್ತೀನಿ ಈಗ ನನ್ನ ಹತ್ರ ಇದೆ
ಇವತ್ತು ಒಂದು ಡಾಕ್ಟರ್ ಹತ್ರ ಹೋಗಿದ್ದೀನಿ, ಮೊನ್ನೆ ಒಂದು ಡಾಕ್ಟರ್ ಹತ್ರ ಹೋಗಿ ಬಂದಿದ್ದೀನಿ. ನಾನು ಯಾರು ನೋಡ್ತಾರೆ, ಯಾರು ಕೊಡ್ತಾರೆ ನಮಗೆ? ವೆಹಿಕಲ್ಲಿರಲಿ, ನಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಸರಿಯಾಗಿ. ಮಕ್ಕಳು ಸ್ಕೂಲಿಗೆಲ್ಲ ಹೋಗ್ತಾರೆ, ಇಲ್ಲಿಂದ ಕಡಿಮೆ ಅಂದರೆ 8-9 ಮಕ್ಕಳಿದ್ದಾರೆ, ಅವರು ಸ್ಕೂಲಿಗೆ ಹೋಗಿ ಆಟೋ ಬರಲ್ಲ ಅಂತ ಇಲ್ಲಿಗೆ. ನಾವು ಹೋಗಿ ಮಳೆಗಾಲದಲ್ಲಿ ಯಾರು ಸಂಬಂಧಿಕರಲ್ಲಿ ಬರ್ಲಿಕ್ಕೆ ಇರಲಿಲ್ಲ, ನಿಮ್ಮ ಮನೆ ರಸ್ತೆ ಸರಿ ಇಲ್ಲ ಅಂತ ಹೇಳ್ತಾರೆ. ಇದು ಕುಮಟಾ ಊರಲ್ಲಿ ಇದೆಯೋ, ಅವ್ರು ಹೊರಗಡೆ ಉಂಟ? ಇದು ವರ್ಷನೂ ಟ್ಯಾಕ್ಸ್ ಏನು ಪೆಂಡಿಂಗ್ ಮಾಡಿಲ್ಲ, ಟ್ಯಾಕ್ಸ್ ಎಲ್ಲ ಕರೆಕ್ಟ್ ಕಟ್ತಾ ಇದ್ದೇವೆ. ಪುಂಚಿ ಕಟ್ತೀವಿ, ಎಲ್ಲ ಕಟ್ತಾ ಇದ್ದೇವೆ, ಅದು ಸವಲತ್ತಿಲ್ಲ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.